ಆಧಾರವಾಗಿರುವ ರಾಮಾಯಣದ ಕಥೆ. ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಫಸ್ಟ್ ಟೈಮ್ ಒಂದು ಆದಿಪುರುಷ ಮೂವಿ ಬಗ್ಗೆ ಕನ್ನಡ ಟ್ರೈಲರ್ ರಿವ್ಯೂ ಮಾಡ್ತಾ ಇದ್ದೇನೆ. ಮೊದಲನೇ ಪ್ರಯತ್ನ, ನಿಮ್ದೆಲ್ಲ ಸಪೋರ್ಟ್ ಸಹಕಾರ ಇರಲಿ ಅಂತ ಕೇಳ್ಕೊತೇನೆ. ಸೊ ಬನ್ನಿ, ಮೊದಲನಿಗೆ ನಮ್ದು ಆದಿಪುರುಷ ಮೂವಿ ಟ್ರೈಲರ್ ನೋಡೋಣ. ದೊಡ್ಡ ಸ್ಕ್ರೀನ್ ಮಾಡ್ತೇನೆ. ಬಾಸ್ ಬಜರಂಗ್ ಬಲಿ ರಾಮನ ಕಥೆ. ಟಿ ಸಿರೀಸ್. ಮನುಷ್ಯನಾಗಿ ಹುಟ್ಟಿದವ ದೇವರಾದ ಚರಿತ್ರೆ. ವಾವ್. ಅವನ ಬದುಕೆ ಘನತೆಯ ಉತ್ಸವ, ಅದಕ್ಕೆ ಅವನ ಹೆಸರು ರಾಘವ. ರಾಘವ ಧರ್ಮ ಅಧರ್ಮ. ರಾಘವ ಯಾರು? ರಾಮ. ರಾಮನಿಗೆ ರಾಘವ ಅಂತ ಕರೀತಾರೆ. ಸೊ ಇಲ್ಲಿ ರಾಮನ್ ಕ್ಯಾರೆಕ್ಟ್ರು ತೆಲುಗು ಫೇಮಸ್ ಸ್ಟಾರ್ ಅಂದರೆ ಪ್ರಭಾಸ್ ಅವರು ನಿರ್ಮಿಸಿದ್ದಾರೆ. ಅಹಂಕಾರವನ್ನೇ ಚಿತ್ರಗೊಳಿಸಿತು ರಘುನಂದನನ ಈ ಚಿತ್ರ. ಸಖತ್ತ ಕಾಣಿಸ್ತೈತೆ ಲುಕ್ ಇದು, ರಾಮನ್ ಲುಕ್. ಮೋಸ್ಟ್ಲಿ ಹೈಟ್ ಇವ್ರ ಹೈಟ್ ಇವ್ರ ಪರ್ಸನಾಲಿಟಿಗೆ ಯಾವ ಕ್ಯಾರೆಕ್ಟರ್ ಕೊಟ್ಟರು ಮಿಸ್ ಇಲ್ಲ, ಸಖತ್ತ ಹೊಂದ್ಕೊಳ್ಳುತ್ತೆ. ಯುಗ ಯುಗಗಳಾಚೆಗೂ ಜನಮಾನಸದಲ್ಲಿ ಜೀವಂತವಾಗಿರುವ ರಾಮಾಯಣದ ಕಥೆ. ಹೇಗೆ ರಾಮನ್ ಕ್ಯಾರೆಕ್ಟರ್ ಹೆಂಗೆ ಪವರ್ಫುಲ್ ಪ್ರಭಾಸ್ ಅವ್ರಿಗೆ ಕೊಟ್ಟಿದ್ದಾರೋ, ನಂಗೆ ಅನಿಸಿದ್ದು ಸೈಫ್ ಅಲಿ ಖಾನ್ ಅವರು ಓಕೆ ಸಕದ ಕಾಣಿಸ್ತಾ ಇದ್ದಾರೆ ರಾಮನ್ ಕ್ಯಾರೆಕ್ಟರ್ ಸೂಟ್ ಆಗ್ತದೆ, ಬಟ್ ಹೀರೋ ರಾಮನ್ ಹೈಟು ಪ್ರಭಾಸ್ ಅವ್ರ ಏನಾದಲ್ಲ ಹೈಟು, ಆ ಹೈಟ್ಗೆ ಇವ್ರು ಟಕ್ಕಫರ್ ಕೊಡೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಅನಿಸುತ್ತೆ. ಹೇಗೆ ರಾಮ ಇದರಲ್ಲಿ ಸ್ಟ್ರಾಂಗು, ರಾವಣ ಕೂಡ ಸ್ಟ್ರಾಂಗ್ ಆಗಿ ತೋರಿಸ್ಬೇಕಾಗಿತ್ತು. ಅಂದರೆ ಹೈಟು ಪರ್ಸ್ನಾಲಿಟಿ ಓಕೆ ಒಪ್ಕೋತೀನಿ, ಇವರು ಬ್ರಾಹ್ಮಣರಾಗಿರೋದ್ರಿಂದ ನಡೀತೆ, ಬಟ್ ಆದರೂ ಇವರು ಒಂದು ಲಂಕೆಯ ಅಧಿಪತಿ ತಾನೆ, ರಾಜ ತಾನೇ. ಸೊ ರಾಜ ಅಂದಮೇಲೆ ಇವ್ರಿಗೂ ಸ್ವಲ್ಪ ಹೈಟು ಪರ್ಸ್ನಾಲಿಟಿ ಸ್ವಲ್ಪ ಬೇಕಿತ್ತು ಅಂತ ಅನಿಸುತ್ತೆ. ನೋಡಿ, 3D ಎಫೆಕ್ಟ್ ಹದ್ದು ಬಂತು. ಇದು 3D ಎಫೆಕ್ಟ್ಗಳು ನಮ್ಮ ಸಿನಿಮಾ ಥಿಯೇಟರ್ ಕೂತ್ಕೊಂಡು ನೋಡಿದ್ರೆ ಮೈ ಮೇಲೆ ಬಂದು ಬಿದ್ದಿರೋ ಥರನೇ ಆಗುತ್ತೆ. ಪ್ರೀತಿ ಅವರು ಸೀತಾಮಾತೆ ಕ್ಯಾರೆಕ್ಟರ್ನ ನಿರ್ವಹಿಸ್ತಿದ್ದಾರೆ ಅಂತ ನೋಡಿದ್ಮೇಲೆ ಗೊತ್ತಾಗುತ್ತೆ. ಬಟ್ ಪ್ರಭಾಸರಿಗೆ ಜೋಡಿಯಾಗೇನೋ ಓಕೆ ಕಾಣಿಸ್ಕೊಂಡ್ರು, ಬಟ್ ಇದ್ರ ಬದಲಾಗಿ ದೇವಸೇನಾ, ಬಾಹುಬಲಿಯ ದೇವಸೇನಾ ಅವರೇ ಶೂಟ್ ಆಗ್ತಾರೆ ಅಂತ ನನಗೆ ಅನಿಸುತ್ತೆ. ಅಂದರೆ ಸೀತೆ ಕ್ಯಾರೆಕ್ಟರ್ಗೆ ಅನುಷ್ಕ ಶೆಟ್ಟಿ ಅವರು ಇದ್ದಿದ್ದರೆ ಪರ್ಫೆಕ್ಟ್ ಆಗಿ ಮ್ಯಾಚ್ ಆಗ್ತಿತ್ತು ಅಂತ ಒಂದು ಸಣ್ಣ ಅನಿಸಿಕೆ. ಅಯೋಧ್ಯೆಯ ಯುವರಾಜ ನೀವು, ಒಂದು ಸನ್ನೆಗೆ ಇಡೀ ಸೈನ್ಯವೇ ನಮಗಾಗಿ ಹೋರಾಡುತ್ತದೆ. ಅದು ಘನತೆಗೆ ವಿರುದ್ಧ. ಅತ್ತಿಗೆಯ ಪ್ರಾಣಕ್ಕಿಂತ ನಿಮ್ಮ ಘನತೆಯೇ ನಿಮಗೆ ದೊಡ್ಡದಾಯಿತು. ಲಕ್ಷ್ಮಣ ಕ್ಯಾರೆಕ್ಟರು ಹೊಸ್ತಾಗಿದ್ದಾರೋ ಅಥವಾ ನಾನು ಹೊಸ್ತಾಗಿ ನೋಡ್ತಿದ್ದೇನೋ ಗೊತ್ತಿಲ್ಲ, ಬಟ್ ನಾನಂತೂ ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ. ನೋಡೋಣ. ಜಾನಕಿಯೇ ನನ್ನ ಪ್ರಾಣ, ಆದರೆ ಘನತೆ ನನ್ನ ಪ್ರಾಣಕ್ಕಿಂತ ದೊಡ್ಡದು. ಈ ಕಾಡು ಮುಜುಗಿಯ ಪಾದದ ಬಳಿ ಕೋರುವುದು ನಿನಗೆ ಶೋಭೆಯಲ್ಲಪ್ಪ. ನಾವು ಜನ್ಮದಿಂದಲ್ಲ ಕರ್ಮದಿಂದ ಮೇಲು ಕೀಳು ಅನಿಸಿಕೊಳ್ಳುತ್ತೇವೆ. ಎಂಟ್ರಿ ಆಯ್ತಾನ ಬಾಸ್, ಬಾಸ್ ಬಜರಂಗ್ ಬಲಿ. ಬಾಸ್ ಓಕೆ ಪರ್ಫೆಕ್ಟ್, ಹನುಮಾನ್ ಕ್ಯಾರೆಕ್ಟರ್ಗೆ ಏನು ಬೇಕೋ ಪರ್ಫೆಕ್ಟ್ ಆಗಿ ಸೆಲೆಕ್ಷನ್ ಮಾಡ್ಕೊಂಡಿದ್ರು. ಅವ್ರ ಬಾಡಿ ನೋಡಿ, ಅವ್ರ ಪರ್ಸ್ನಾಲಿಟಿ ನೋಡಿ, ಅವ್ರ ಲುಕ್ ನೋಡಿ, ಬೆಂಕಿ ಆಸಮ್. ಬಟ್ ರಾಮ ರಾವಣ ಹೇಗೆ ಸ್ಟ್ರಾಂಗ್ ಮೇನ್ ಆಗಿರ್ತಾರೋ ಹಾಗೆ ಹನುಮಾನ್ ಕೂಡ ಯಾರಿಗೂ ಕಮ್ಮಿ ಇಲ್ಲ, ಫುಲ್ ಪವರ್ಫುಲ್ ಕ್ಯಾರೆಕ್ಟರ್. ಹನುಮಾನ್ ಪವರ್ಫುಲ್ಲು ಅಂದರೆ ಅವ್ರಿಗೂ ಯಾರಿಗಿಂತ ಕಮ್ಮಿ ಇಲ್ಲ. ರಾಮ ವಿಷ್ಣುವಿನ ಅವತಾರ, ಆದರೆ ಹನುಮಾನ್ ಶಿವನ ಅವತಾರ. ಸೊ ಇಬ್ಬರು ಟಕ್ಕಫರ್ ಆಗಿರೋದ್ರಿಂದ ಹನುಮನ್ಗೆ ರಾಮನಿಗಿಂತ ಸ್ವಲ್ಪ ಹೈಟ್ ಕಮ್ಮಿ ತೋರಿಸಿದ್ದಾರೆ. ಸೊ ನನಗನ್ಸಿದೇನಪ್ಪ ಅಂದರೆ ರಾಮನಿಗಿಂತ ಒಂದೆರಡು ಇಂಚು ಜಾಸ್ತಿ ಹೈಟ್ ತೋರಿಸ್ಬೇಕಾಗಿತ್ತು ಅಂತ ನಂದೊಂದು ಚಿಕ್ಕ ಅನಿಸಿಕೆ. ಬಟ್ ಹನುಮಾನ್ ಪವರ್ಫುಲ್ ಬಾಸ್. ಏನು ಕಂಡುಕೋ ಬಜರಂಗಿ, ನೀನು ಹೇಳುವುದಲ್ಲೆಯೋ ಅದನ್ನು ಇನ್ಯಾರು ಮಾಡಲಾರರು. ರಾಘವ ಅಂದು ನನ್ನನ್ನು ಮರೆಸಲು ಶಿವಧನಸ್ಸನ್ನೇ ಮುರಿದವರು, ಈಗ ರಾವಣನ ಗರ್ವವನ್ನು ಮುರಿಯಬೇಕು. ಈ ದಿನ ನನಗಾಗಿ ಹೋರಾಡಬೇಡಿ, ಆ ದಿನಕ್ಕಾಗಿ ಹೋರಾಡಿ. ಇತಿಹಾಸದಲ್ಲಿ ನಿಮ್ಮ ಹೆಸರು ಕೇಳಿದೊಡನೆ ಗೌರವದಿಂದ ತಲೆ ತಗ್ಗಿಸಬೇಕು. ಹೋರಾಡುವಿರಾ? ಅಹಂಕಾರಿಗಳ ಎದೆಯ ಸೀಳಿ ವಿಜಯ ಪತಾಕೆ ಹಾರಿಸಿ.
ಸೀನ್. ಈ ಬ್ಯಾಕ್ ಸೈಡ್ ನೋಡಿದ್ರೆ ಇದು ಸೈಫ್ ಅಲಿ ಖಾನ್ ಅಲ್ಲ ಅನಿಸ್ತಾ ಇದೆ ನನಗೆ, ಅಂದ್ರೆ ಒಂಥರ ರಗಡ್ ಲುಕ್ ಕಾಣಿಸ್ತಾ ಇದೆ ಬ್ಯಾಕ್ ಸೈಡ್. ಫೈನಲಿ 16 June ಥಿಯೇಟರ್ ಬರ್ತಾ ಇದೆ, ನೋಡೋಣ ನಮ್ಮ ಕತೆ, ನಮ್ಮ ರಾಮಾಯಣದ ಕತೆ, ನಮ್ಮ ನಿಜ ಜೀವನದಲ್ಲಿ ನಾವು ಅದನ್ನ ನೋಡಿಕೊಂಡು ಓದ್ಕೊಂಡು ಕೇಳ್ಕೊಂಡು ಬೆಳೆದಿರೋ ನಾವು. ರಾಮಾಯಣ ಅಂದ್ರೆ ಯಾರಿಗೆ ತಾನೇ ಗೊತ್ತಿರಲಿ, ಎಲ್ಲ ಸೀರಿಯಲ್ಲು ಸಿನಿಮಾ ನೋಡ್ಕೊಂಡು ಬಂದಿದ್ದೀವಿ. ಸೊ ಇದೊಂಥರ ಹೊಸದು 3D ಕ್ಲಾಸ್ ಹಾಕೊಂಡು ಬಿಗ್ ಸ್ಕ್ರೀನಲ್ಲಿ ಥಿಯೇಟರ್ ಒಳಗಡೆ ಕೂತ್ಕೊಂಡು ನೋಡೋದ್ರಲ್ಲಿ ನೋಡಿ ಎಂಜಾಯ್ ಮಾಡಂತ ಹೇಳ್ತೀನಿ. ನೋಡೋಣ, ಇದಷ್ಟು ನಂಗೆ ಅನಿಸಿದ್ದು ಟ್ರೈಲರ್ ಬಗ್ಗೆ. ಬಟ್ ಇನ್ನೂ ಫ್ಯಾಕ್ಟ್ಸ್ಗಳು ಇದ್ದಾವೆ ಅಂದ್ರೆ ನಾನು ಗಮನಿಸಿದ್ದೇನಪ್ಪ ಅಂದರೆ ಇನ್ನು ಮೇನ್ ಮೇನ್ ಕ್ಯಾರೆಕ್ಟರ್ಸ್ಗಳು ಇನ್ನೂ ಕೆಲವೊಂದು ತೋರಿಸ್ಬೇಕಾಗಿತ್ತು, ತೋರಿಸಿಲ್ಲ. ಯಾವ ಕ್ಯಾರೆಕ್ಟರ್ ಕುಂಭಕರ್ಣ ಕ್ಯಾರೆಕ್ಟರ್ ತೋರಿಸಿಲ್ಲ, ಆಮೇಲೆ ವಿಭೀಷಣ ಜಾಂಬು ಅಂತ ತೋರಿಸಿದಾರೆ ಅನಿಸುತ್ತೆ, ಬಟ್ ನಂಗೆ ಅದು ಗೊತ್ತಾಗಲಿಲ್ಲ ಯಾರು ಜಾಂಬು ಅಂತ. ಯಾಕೆ ಕನ್ಫ್ಯೂಸ್ ಆಯ್ತಪ್ಪ ಅಂದರೆ ಇದರಲ್ಲಿ ಹನುಮಾನ್ ಅಂದರೆ ಅವರು ಒಂದು ವಾನರ ಜನಾಂಗಕ್ಕೆ ಸೇರಿದವರು, ಅಂದ್ರೆ ವಾನರ ಜನಾಂಗದಲ್ಲೇ ಜನಿಸಿದವರು ಹನುಮಾನ್. ಹನುಮಾನ್ನಂಗೆ ಮನುಷ್ಯನ್ ನಮ್ಮ ಥರ ತೋರಿಸಿದ್ದಾರೆ, ಸ್ವಲ್ಪ ಮನುಷ್ಯನ ಥರ ಲೈಟ್ ಇದಾಗಿ. ಆಮೇಲೆ ವಾನರ್ ಸೈನ್ಯದಲ್ಲಿ ಏನಿದೆ, ವಾನರ್ ಸೈನ್ಯದಲ್ಲಿ ಹನುಮಾನ್ ಥರ ಲೈಟಾಗಿ ತೋರಿಸ್ಬೇಕಾಗಿತ್ತು. ಬಟ್ ಎಲ್ಲರೂ ಏನು ಮಾಡಿದ್ದಾರೆ, ಅಂದರೆ ಅವ್ರನ್ನ ತೋರಿಸಿ ವಾನರ್ ಸೈನ್ಯ ಯಾವ ಥರ ತೋರಿಸಿದ್ದಾರೆ, ಒಂದು ಗೋರಿಲಾ ಚಿಂಪಾಂಜಿ ಲೆವೆಲಿಗೆ ತೋರಿಸಿದವರು. ನಂಗೆ ಅದನ್ನು ಸ್ವಲ್ಪ ಇದು ಅನಿಸ್ತದೆ, ನಾನು ಕರೆಕ್ಟಾಗಿ ಹೇಳ್ತಿದ್ದೀನೋ ತಪ್ಪು ಹೇಳ್ತಿದ್ದೀನೋ ನೀವು ಅರ್ಥ ಮಾಡ್ಕೊಳ್ಳಿ, ತಪ್ಪಿದ್ರೆ ಕ್ಷಮಿಸ್ಬಿಟ್ಟು ಅಡ್ವಾನ್ಸ್ ಆಗಿ ಸಾರಿ ಕೇಳ್ತಾ ಇದ್ದೀನಿ. ನಂಗೆ ಅನಿಸಿದ್ರು ಒಳ್ಳೆ ಗೋರಿಲ್ಲ ಥರ ತೋರಿಸಿದ್ದಾರೆ. ಆಮೇಲೆ ಜಾಂಬು ಅಂತ ಕ್ಯಾರೆಕ್ಟ್ರು ಅವೆಲ್ಲ ಸ್ವಲ್ಪ ಕರೆಕ್ಟಾಗಿ ಕನ್ಫ್ಯೂಸ್ ಆಗ್ತದೆ, ಇನ್ನೂ ಸುಗ್ರೀವ ಕ್ಯಾರೆಕ್ಟರ್ ಬರಬೇಕು. ಎಲ್ಲ ಕ್ಯಾರೆಕ್ಟರ್ ಇರ್ತಾರೆ ಆಮೇಲೆ ಏನು ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಎಲ್ಲವನ್ನು ಇಟ್ಟಿರ್ತಾರೆ. ಬಟ್ ಇದರಲ್ಲಿ ಜಾಸ್ತಿ ತೋರಿಸಿಲ್ಲ, ಯಾಕಂದ್ರೆ ಟ್ರೈಲರಲ್ಲಿ ಎಲ್ಲ ತೋರಿಸೋಕ್ಕಾಗಲ್ಲ. ಸೊ ಸಿನಿಮಾದಲ್ಲಿ ನೋಡ್ಬೇಕೇನೋ ಆ ಕ್ಯಾರೆಕ್ಟರ್ಗಳಿಗೆ, ಕುಂಭಕರ್ಣ ಕ್ಯಾರೆಕ್ಟ್ರು, ವಿಭೀಷಣ, ಜಾಂಬು ಅಂತ ಹಾಗೆ ಸುಗ್ರೀವ. ಸಿನಿಮಾದ ನೋಡಿದ ಮೇಲೆ ಗೊತ್ತಾಗ್ಬೋದೇನಂತ ಅವ್ರಿಗೂ ಏನು ಡೈರೆಕ್ಟರ್ ಮೈಡಿ ಆಗಿರ್ತಾವೆ ಗೊತ್ತಿಲ್ಲ. ನೋಡೋಣ ಒಟ್ಟಿನಲ್ಲಿ ಸಿನಿಮಾ ನೋಡೋಣ, 14 June ರಿಲೀಸ್ ಆಗ್ತಾ ಇದೆ. 3D ಗ್ಲಾಸ್ ಹಾಕ್ಕೊಂಡು ಥಿಯೇಟರ್ಗೆ ಕೂತ್ಕೊಂಡು ಜುಮ್ ಮತ್ತು ಸಿನಿಮಾ ನೋಡಿಬಿಟ್ಟು ಜಜ್ ಮಾಡೋಣ. ಸುಮ್ಮನೆ ಅವರು 500 crore ಜಾಸ್ತಿ ದುಡ್ಡು ಹಾಕಿ ಇಷ್ಟೆಲ್ಲ ಮಾಡಿದ್ದಾರೆ. ಇದರಲ್ಲಿ 250 crore ಜಾಸ್ತಿ VFX ಗ್ರಾಫಿಕ್ಸ್ಗೆ ಖರ್ಚಾಗಿದೆ ಅಂತ ಡೈರೆಕ್ಟರ್ ಮೊನ್ನೆ ಇಂಟರ್ವ್ಯೂಲ್ ಹೇಳಿದ್ದಾರೆ. ಆಮೇಲೆ ಇದರಲ್ಲಿ ಸಂಭಾವನೆ ಆದದ್ದು ಅಂದ್ಕೊಂಡು ಪ್ರಭಾಸ್ವರ್ಗೆ 150 crore ಅವರಿಗೆ ಸಂಭಾವನೆ ಕೊಟ್ಟಿದ್ದಾರೆ. ಹಾಗೆ ಸೈಫ್ ಅಲಿ ಖಾನ್ ಹೀರೋಯಿನ್ ಆ್ಯಕ್ಟ್ರಿಗೆ ಅಂದ್ಕೊಂಡು ಅವ್ರು ಬಂದು 200 crore ಅವ್ರಿಗೆ ಹೋಗಿದೆ. ಇನ್ನು 250-300 crore ಇಲ್ಲಿ ಸಿನಿಮಾ ಮಾಡಿದ್ದಾರೆ. ಸೊ ಅದು ಕರೆಕ್ಟಾಗಿ ಇನ್ಫಾರ್ಮೇಷನ್ ಗೊತ್ತಿಲ್ಲ, ಬಟ್ ಒಂದು ಅಂಜಾದಲ್ಲಿ ಹೇಳ್ತಾ ಇದ್ದೀನಿ. ಸೊ ಇಷ್ಟೆಲ್ಲ ದುಡ್ಡು ಖರ್ಚು ಮಾಡಿದಾರೆ ಅಂದರೆ ನಾವು ಇಲ್ಲಿ ಕೂತ್ಕೊಂಡು ಜಜ್ ಮಾಡೋದು ತಪ್ಪು, ಹಾಗಿರುತ್ತೆ ಹೇಗಿರುತ್ತೆ ಅಂತ ನೋಡೋಣ. ಏನೋ 100-200 rupees ಟಿಕೆಟ್ ಇರುತ್ತೆ. 3D ಗ್ಲಾಸ್ ನೋಡಲೇಬೇಕು, ರಾಮಾಯಣ ಅದು ನಮ್ಮದು ನೋಡಲೇಬೇಕು, ಪ್ರತಿಯೊಬ್ಬ ಇಂದು ಪ್ರತಿಯೊಬ್ಬರು ನೋಡಲೇಬೇಕು ರಾಮಾಯಣ ಸಿನಿಮಾ. ನೋಡೋಣ ಒಂದು ಹೊಸದ ಅಲೆಗಳು ಅದ್ರ ನೋಡಿದ್ರಲ್ಲ, ರಾಮಾಯಣ ಪುಷ್ಪಕ ವಿಮಾನ ಯೂಸ್ ಮಾಡೋಣ ತೋರಿಸಿಲ್ಲ, ಜಸ್ಟ್ ಯಾವುದೋ ಹದ್ದು ಡ್ರ್ಯಾಗನ್ ಥರ ತೋರಿಸಿದ್ದಾರೆ. ನೋಡೋಣ VFX ಹೇಗೆ ಹೇಗಿರುತ್ತೋ ಅಂತ. ಒಟ್ಟಿನಲ್ಲಿ ಎಂಜಾಯ್ ಮಾಡೋಣ, ಸಿನಿಮಾ ಹೇಗೆ ಇರಲಿ ನೋಡೋಣ, ಎಂಜಾಯ್ ಮಾಡೋಣ. ಸಿನಿಮಾ ನಮ್ಮದು ನೋಡೋಣ. ಅದಲ್ಲದೆ ನಮ್ಮ ಪ್ರಭಾಸ್ವರ್ ಆಕ್ಟ್ ಮಾಡಿರೋಂಥದ್ದು, ಅವ್ರನ್ನ ಬಾಹುಬಲಿ ಆದಮೇಲೆ ಈ ಲುಕ್ಕಲ್ಲಿ ನೋಡೋಕೆ ಒಂಥರ ಕಿಕ್ ಇರುತ್ತೆ. ಅದಕ್ಕೆ ನಾನು ಮುಂಚೆ ಸ್ವಲ್ಪ ಡೌಟ್ ಇತ್ತು, ಇದರ ರಾವಣನ ಕ್ಯಾರೆಕ್ಟ್ರು ರಾಣೋ ದಗಾಭಟ್ಟಿ ಕೊಟ್ಟಿದ್ರೆ, ಸೀತೆ ಕ್ಯಾರೆಕ್ಟ್ರು ಅನುಷ್ಕಾ ಶೆಟ್ಟಿ ಕೊಟ್ಟಿದ್ರೆ, ಇವರು ರಾಮನ್ ಕ್ಯಾರೆಕ್ಟರ್ ಮಾಡಿದರೆ, ಆಮೇಲೆ ಹನುಮನ್ ಕ್ಯಾರೆಕ್ಟ್ರಿಗೆ ಯಾರು ಅಟ್ಟಕಟ್ಟ ಇರೋವಂಥವ್ರು ಯಾರು ಇದಾರಲ್ಲ, ತುಂಬ ಜನ ಬಿಜನ್ ಐಟು ಪರ್ಸನಾಲಿಟಿ ಇರೋವಂಥವ್ರು, ಅವ್ರಿಗೆ ಕೊಟ್ಟಿದ್ರೆ ಈ ಸಿನಿಮಾ ಬಾಹುಬಲಿಗಿಂತನೂ ಬಾಹುಬಲಿ ರೇಂಜಿಗೆ ಒಂದು ಹೋಗ್ತಿತ್ತು ಅಂತ. ಬಟ್ ಇವಾಗ ಏನು ಡೌಟ್ ಇಲ್ಲ, 1000 crore ಮಾಡುವಂಥ ಎಲ್ಲ ಲಕ್ಷಗಳು ಸಿನಿಮಾದಲ್ಲಿ ಇದ್ದಾವೆ. ಈಗ 500-600 crore ಖರ್ಚು ಮಾಡ್ತಾರೆ ಅಂದರೆ ಅದರ ಡಬಲ್ ಟ್ರಿಪಲ್ ಎಕ್ಸ್ಪೆಕ್ಟೇಷನ್ ಅವ್ರಿಗೆ ಇದ್ದೇ ಇರುತ್ತೆ, ಎಕ್ಸ್ಪೆಕ್ಟೇಷನ್ ಜಾಸ್ತಿ ಸಂಪಾದನೆ ಮಾಡುತ್ತೆ ಅಂತ. ಸೊ ನೋಡೋಣ, ಇದಷ್ಟು ಈ ಟ್ರೈಲರ್ ಬಗ್ಗೆ ಮಾತಾಡಿದ್ದಾಯಿತು, ಏನಾದರೂ ತಪ್ಪಿದ್ದಲ್ಲಿ ದಯವಿಟ್ಟು ಕ್ಷಮಿಸಿ. ಮತ್ತೆ ಸಿಗೋಣ ಸಿನಿಮಾ ರಿಲೀಸ್ ಆದಮೇಲೆ, ಮತ್ತೆ ಇದ್ರ ಬಗ್ಗೆ ಒಂದು ವಿಡಿಯೋ ಮಾಡ್ತೀನಿ, ಸಿನಿಮಾ ಹೇಗಾಗಿದೆ ನಾನು ಹೇಗೆ ಅಂದ್ಕೊಂಡು ಹೋಗ್ತೇನೆ. ಜಾಸ್ತಿ ಓವರ್ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಹೋಗೋದು ಬೇಡ, ಯಾಕಂದ್ರೆ ಅದು ನಮ್ಗೆ ಗೊತ್ತಿರೋ ಕಥೆನೇ ರಾಮಾಯಣ. ಎಲ್ಲ ಗೊತ್ತು, ರಾಮಾಯಣ ಯುದ್ಧ ಹೇಗಾಯಿತು, ಇಲ್ಲಿಂದ ಮತ್ತು ಇಲ್ಲಿಂದ ಇದಾಯಿತು ಅಂತ. ಸೊ ಓವರ್ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಹೋಗೋದು ಬೇಡ, ಜಸ್ಟ್ ಎಂಜಾಯ್ ಮಾಡೋಕೆ ಹೋಗೋಣ. 3D ಒಂದು ಹೊಸ ಎಫೆಕ್ಟಲ್ಲಿ ನಮ್ಮದೇ ಸಿನಿಮಾ, ಸೊ ಅಂದ್ಕೊಂಡು ಹೋಗೋಣ ನೋಡೋಣ ನೀವು ನೋಡಿ. ಹಾಗೆ ಇನ್ನೊಂದು ವಿಶೇಷ ಏನು ಹೇಳಿದಾರಪ್ಪ ಅಂದರೆ, ಪ್ರತಿ ಶೋನಲ್ಲೂ ಪ್ರತಿಯೊಂದು ಒಂದು ಸೀಟ್
ರಿಸರ್ವ್ ಖಾಲಿ ಇಟ್ಟು ಅಂತ ಹೇಳಿದ್ದಾರೆ ಮೂವಿ ಟೀಮ್. ಏನು ಏನಕ್ಕಂದ್ರೆ ಎಲ್ಲೆಲ್ಲಿ ರಾಮಾಯಣ ನಡೀತಿರುತ್ತೋ, ಎಲ್ಲೆಲ್ಲಿ ರಾಮನ ಜಾತ್ರೆ ನಡೀತಿರುತ್ತೋ, ಎಲ್ಲೆಲ್ಲಿ ರಾಮನ ಧ್ಯಾನ ನಡೀತಿರುತ್ತೋ ಅಲ್ಲೆಲ್ಲ ಹನುಮಾನ್ ಪ್ರತ್ಯಕ್ಷ ಆಗ್ತಾರಂತೆ ಹೇಳಿದ್ದಾರೆ. ಸೊ ಹಾಗೆ ಅವ್ರ ಸಲುವಾಗಿ ಸೀಟ್ ಖಾಲಿ ಇಟ್ಟಿರಿ ಅಂತ ಒಂದಿದೆ. ನೋಡೋಣ ನಮ್ಮ ಜನ ಆ ಒಂದು ಸೀಟ್ ಆದರೂ ಬಿಡ್ತಾರೋ ಅಥವಾ ಅದನ್ನಕ್ಕೂ ಖಾಲಿರೋ ಸೀಟ್ಗೂ ಡಬಲ್ ಟಿಬಲ್ ದುಡ್ಡು ಕೊಡ್ತೀನಿ ನಮ್ಗೆ ಬೇಕೇ ಬೇಕು ಅಂತ ಖರೀದಿ ಮಾಡ್ತಾರೋ ಗೊತ್ತಿಲ್ಲ. ಟಿಕೆಟ್ ಯಾಕಂದರೆ ಫಸ್ಟ್ ಡೇ ಫಸ್ಟ್ ಶೋ ನೋಡಲೇಬೇಕಂತ ಕೆಲವೊಬ್ಬರು ಹುಚ್ಚು ಅಭಿಮಾನಿಗಳು ಇರ್ತಾರೆ. ಒಂದು 100 ರೂಪಾಯಿ ಹೋಗೋ ಜಾಗದಲ್ಲಿ 1,000 ರೂಪಾಯಿ ನಾನು ನೋಡೇ ನೋಡ್ತೀನಿ ಅಂತಾರೆ. ಆ ಥರದವ್ರು ಯಾರಾದರೂ ಬಂದು ಆ ಸೀಟ್ ನನಗೆ ಬೇಕೇ ಬೇಕಂತ 1,000 ಇನ್ನೂ 2,000ಕ್ಕೆ ಡಿಮಾಂಡ್ ಮಾಡ್ತಾರೋ ಏನು ಮಾಡ್ತಾರೋ ನಂಗೆ ಅದ್ರ ಬಗ್ಗೆ ಅಷ್ಟೊಂದು ಮಾಹಿತಿ ಕೊಡೋಕ್ಕಾಗಲ್ಲ. ಒಟ್ಟು ನಾನು ಬಾಸ್ ಸೀಟ್ ಸಿಗಲೇಬಿಲ್ಲದೆ ಬಾಸ್ ಇದ್ದೇ ಇರ್ತಾರೆ ಆಂಜನೇಯ ಎಲ್ಲಿ ನೋಡ್ತಾರೆ ಅಂತ ಹೇಳ್ತಾ ಇವತ್ತಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ಸಪೋರ್ಟ್ ಮಾಡ್ತಾರೆ.